ಈಗ ವಿಷ್ಣು ಸಹಸ್ರನಾಮದ ಮೂವತ್ತೊಂಬತ್ತನೇ ಶ್ಲೋಕ ಜೊತೆಗೆ ಮಕಾ ನಕ್ಷತ್ರದ ಮೂರನೇ ಪಾದದವರ ನಡವಳಿಕೆಗಳು ಏನೇನು ತಿಳಿಸ್ಕೊಡೋ ಸಮಯ ಆಗಿದೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ನೋಡಿ ವೀಕ್ಷಕರೇ ವಿಷ್ಣು ಸಹಸ್ರನಾಮ ಇಷ್ಟು ದಿವಸಗಳ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯ ಮಾಡ್ಕೊಂಡು ಬಂದಿರತಕ್ಕಂಥ ಸಹಸ್ರನಾಮನ್ನ ಏನು ನಿಮ್ಗೆ ಎರಡೆರಡು ಸಲ ಹೇಳ್ತಾ ಇದ್ದೆ ಒಂದು ಸಲ ಕೇಳ್ಕೊಳ್ಳಿ ಇನ್ನೊಂದು ಸಲ ಹೇಳ್ಕೊಳ್ಳಿ ಎರಡೆರಡು ಸಲ ಹೇಳಿರೋದನ್ನ ಪ್ರತಿದಿನ ಅಲ್ಲಿವರೆಗೂ ಮತ್ತೆ ಹೇಳ್ಕೊತಾ ಬರಬೇಕು ಮಖಾನಕ್ಷತ್ರ ಅಂದರೆ ಅರ್ಜುನ ಸ್ವಾಮಿಯನ್ನ ಪರಿಪೂರ್ಣವಾಗಿ ನಕ್ಷತ್ರದೇನೋ ವೇಗ ಮನೋವೇಗ ತೀರ ವೇಗ ಆದರೆ ಗರ್ವ ದುರಹಾಂಕರ ಅರ್ಜುನಗೂ ಇತ್ತು ಆ ಭಂಗವನ್ನು ಆಂಜನೇಯ ಮಾಡ್ತಾನೆ ಬಿಡಿ ಅವಾಗ ಅವಾಗ ಬಹಳ ಚೆನ್ನಾಗಿ ಮಾಡ್ಕೊಡ್ತಾನೆ ಆದ್ರೆ ಇವತ್ತು ಸಾಕ್ಷಾತ್ ಮಹಾ ವಿಷ್ಣು ಸಹಸ್ರಾಮನ ಪರಮೇಶ್ವರನ ಕೃಪಾಕಟಾಕ್ಷೆ ಇಬ್ಬರನ್ನು ಸ್ವಾಗತಿಸ್ಬಿಡೋಣ ತದನಂತರ ವಿಷ್ಣು ಸಹಸ್ರನಾಮಕ್ಕೆ ಶ್ಲೋಕಕ್ಕೆ ಹೋಗೋಣ ಬನ್ನಿ ನಿವೀಕ್ಷಕರೇ ಮಖ ನಕ್ಷತ್ರದ ಮೂರನೇ ಭಾದ್ದವ್ರಿಗೆ ಸಾಕಷ್ಟು ವಿಶೇಷ ಅಂದರೆ ಪ್ರತಿಯೊಬ್ಬ ಮನುಷ್ಯ ಜೀವಂತವಾಗಿರುವಾಗ ಋಣಬಾಧೆ ಅಂತ ಕರಿತೀವಿ ಸಾಲ ಮಾಡೋದು ಬೇಗ 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 ಸಾಲ ಮಾಡ್ಕೊಂಡ್ಬಿಡ್ತೀರ ಯಾಕೆ ಮಾಡ್ತೀರೋ ಗೊತ್ತಿಲ್ಲ ಸ್ವಲ್ಪ ಮಟ್ಟಿಗೆ ಬಡವರಾಗಿದ್ದ ಪಕ್ಷದಲ್ಲಿ ಪಕ್ಕದ ಮೇಲೆ ಉಪ್ಪು ತಗೊಂಡ್ಬರೋದು ಪಕ್ಕದ ಮೇಲೆ ಒಂದು ಸ್ವಲ್ಪ ಸಾರು ತಗೊಂಬನ್ನೆ ಅನ್ನೋದು ಅನ್ನ ಒಂದು ಮಾಡಿದ್ದೀನಿ ಸ್ವಲ್ಪ ಸಾಲ ಕೊಡ್ತೀರಾ ಅನ್ನೋದು ಸರಿ ಆಯಿತು ತುಪ್ಪ ಕೊಡ್ತೀರಾ ನಮ್ಮ ಮನೆ ನೆಂಟರು ಬಂದಿದ್ದಾರೆ ಅನ್ನೋದು ಸಣ್ಣ ಪುಟ್ಟ ಸಾಲಗಳು ಮಾಡ್ತಾರೆ ಬಡವರಾದರೆ ಸಾವುಕಾರ ಆದರೆ ಒಳ್ಳೆಯ ಫಸ್ಟ್ ಕ್ಲಾಸ್ ಸಾಲ ಗಿಫ್ಟ್ ಕೊಡಬೇಕು ಯಾರಿಗೋ ನಿಮ್ಮಲ್ಲಿ ಯಾರೋ ಟಿ ವಿ ಇದ್ರೆ ಕೊಟ್ಟಿಸಿ ಓಸಿಲೇ ತಗೊಳ್ಳೋಕೆ ಪ್ರಯತ್ನ ಪಡ್ತೀರ ಯಾರಾದರೂ ಬಿಟ್ಟಿ ಕೊಟ್ಟರೆ ಸಾಕು ಆಹಾ ಹಾಸಿಗೆ ಹಾಕೊಂಡು ಮಲ್ಕೊಂಡೇ ಬಿಡೋಣ ಅಂತ ಈ ರೀತಿ ಜೀವನ ಯಾವತ್ತಾದರೂ ಮಾಡಬೇಕು ಅಂದರೆ ಮಖ ನಕ್ಷತ್ರ ಮೂರನೇ ಪಾದವರು ಈ ಸಾಲ ಸೋಲ ಮಾಡ್ತಕ್ಕಂಥದ್ದು ಯಾವತ್ತು ತಿಳ್ಕೊಳ್ಳಿ ಲಗ್ಜುರಿ ಲೈಫ್ ಈಸ್ ನಾಟ್ ನೆಸೆಸರಿ ಓನ್ಲಿ ನೆಸೆಸರಿ ಲೈಫ್ ಜೀವನಕ್ಕೆ ನೆಸೆಸಿಟಿ ಇರಬೇಕು ಲಕ್ಸುರಿ ಬೇಕಾಗಿಲ್ಲ ಕಾರ್ ಬೇಕು ಓಡಾಡೋಕ್ಕೆ ಕಾರ್ ಬೇಕು ಮುಂದಿನ ದಿವಸ ಪೆಟ್ರೋಲ್ ಇರೋಲ್ಲ ಏನ್ಮಾಡ್ತೀರಾಗ ಬಾಯ್ ಬಡ್ಕೋಬೇಕು ಅದಕ್ಕೆ ಎರಡು ಕುದುರೆ ಕಟ್ಕೊಂಡ್ಬರೋಣ ಅಂತಿದ್ದು ನಮ್ಮ ಕಾರ್ಗೆ ಆಗ ಮುಂದಕ್ಕೆ ಹೋಗ್ತಾ ಇದ್ರೆ ಕೋಚ್ ಇದ್ದಾಗಿರುತ್ತೆ ಅದಕ್ಕೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಯಾವ ಕಾಲಕ್ಕೆ ಏನು ಮುಗ್ದೋಗುತ್ತೆ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂತ ಹೋಗಬೇಕು ನೆಸೆಸಿಟಿ ಇರಬೇಕು ಕಾರ್ ಇದ್ದರೆ ಸಾಕು ನಾಲ್ಕು ಕಾರ್ ಮನೆ ಬಿದ್ದಿರಲಿ ಅಂತ ಏನಕ್ಕೆ ಬೇಕಾಗಿತ್ತು ನಿಮಗೆ ಮಾಡೋ ಕೆಲಸವಿಲ್ಲ ಏನು ವಿ ವಿ ಐ ಪಿನ ನೀವು ವಿ ವಿ ಐ ಪಿನೇ ಎಷ್ಟೊತ್ತು ದಿವಸ ಕಾರರು ಓಡಿಸಲ್ಲ ಒಂದು ಪೆಟ್ರೋಲ್ ಇಲ್ಲ ಕಷ್ಟ ಅಂತಾರೆ ಗೌರ್ಮೆಂಟ್ ಆದರೆ ಎಲ್ಲೋ ಯಾರದೋ ದುಡ್ಡು ಯಾರಪ್ಪನ ಮನೆ ಜಾತ್ರೆ ಎಲ್ಲಮ್ಮನ ಜಾತ್ರೆ ಮಾಡೋಣ ಅಂತ ಇರ್ತಾರೆ ಆದ್ರಿಂದ ಅವ್ರು ಬರುತ್ತೆ ಬಿಟ್ಟಿ ಕೆಳಗೆ ಟೇಬಲ್ ಕೆಳಗೆ ಟೇಬಲ್ ಮೇಲೆ ಯಾರೋ ಕೊಡ್ತಾರೆ ಬಿಲ್ ಹಾಕಿರ್ತಾರೆ ಅದು ತೀರ್ಸೋಕ್ಕಾಗಲ್ಲ ಋಣ ತೀರ್ಸ್ಕೊಳಕ್ಕಾಗಲ್ಲ ಅದಕ್ಕೆ ಇಂಥದ್ದೆಲ್ಲ ಮಾಡಿದ್ರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಪಾಪ ಆ ಕಾಲದಲ್ಲಿ ಬರೆದಿಟ್ಬಿಡ್ಯಾರೆ ಆದರೆ ಇಲ್ಲಿ ಯಾವುದೂ ದೇವರುಗಳಿಲ್ಲ ಬಿಡಿ ಯಾವ ಕೆಲಸಾನೂ ಮಾಡಲ್ಲ ಯೂಸ್ಲೆಸ್ ಮಖ ನಕ್ಷತ್ರದವರು ಏನು ಅಂದರೆ ಲಂಚ ತಗೊಳ್ಳೋರೇ ಮಕಾ ನಕ್ಷತ್ರದವರು ಸಾಧಾರಣವಾಗಿ ತಗೊಳ್ಳಿ ನೋಡಿ ಮಕಾ ನಕ್ಷತ್ರದವರು ಎಲ್ಲೇ ನೋಡಿ ಲಂಚ ತೊಗೊಳ್ಬೇಕಾದ್ರೆ ಮಖ ನಕ್ಷತ್ರದವರು ಸಾಧಾರಣವಾಗಿ ತೊಗೊತಾನೆ ಸಿಂಹ ಅಲ್ವಾ ನಿಮ್ಗೆ ಏನು ಕ್ಷಮ ಬಿಡಿ ಫಸ್ಟ್ ಕ್ಲಾಸ್ ಕೆಲಸ ಮಾಡಿಸ್ಕೊಡ್ತೀನಿ ನಿಮ್ಗೆ ಯಾಕೆ ನಾ ಪೇಪರ್ ಸಾಗಿಸ್ಬಿಡ್ ಕೊಟ್ಟಿರಿ ದುಡ್ಡು ಹೀಗೆ ಅಂದರೆ ಎಕ್ಸಾಮಲ್ ಪಾಸ್ ಮಾಡಿಸ್ತಾರೆ ಗೊತ್ತಾ ಭಾಳ ಜನ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆ ಮಾರ್ಕ್ಸ್ಬಿಡ್ತಾರೆ ಭಾಳ ಜನ ಇವತ್ತು ಕಾಲದಲ್ಲಿ ಎಷ್ಟೋ ಜನ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೊಂಡ್ಬಿಡ್ತಾರೆ ಡೂಪ್ಲಿಕೇಟ್ ಸರ್ಟಿಫಿಕೇಟನ್ನು ಪರ್ಮನೆಂಟಾಗಿ ಆಗಿ ಬಿಡ್ತಾರೆ ಜಾಗ ಇವರಪ್ಪಂದು ಅಂತ ಅವರಪ್ಪಂದು ಬಿಡ್ತಾರೆ ಫೋಟೋ ಇವ್ರಪ್ಪೊಂದು ಹಾಕ್ತಾರೆ ಅವ್ರಪ್ಪೊಂದು ಹಾಕ್ತಾರೆ ನಿನಗೆ ಜಾಗ ನಿಂದೆ ಯೋಚನೆ ಮಾಡ ಯಾವುದನ್ನ ಬಂದು ಕೇಳಲ್ಲ ಅಂತ ಹಾಗೆ ಜೀವನ ಎಷ್ಟು ಜನ ಇವತ್ತು ಕಬಳಿಸ್ಕೊಂಡು ತಿಂತಾ ಇದ್ದಾರೆ ಇದೆಲ್ಲ ನೀವು ನೋಡಿ ಅಬ್ಸರ್ವ್ ಮಾಡಿ ಅವ್ರು ಹೋಗಿ ನಕ್ಷತ್ರ ಕೇಳಿ ಖಂಡಿತ ನಾನು ವಿದ್ಯೆ ಬಿಟ್ಬಿಡ್ತೀನಿ ನಕ್ಷತ್ರದ ಮೂರನೇ ಪಾದಕ್ಕೆ ಸಾಧಾರಣವಾಗಿ ಹಾಗೆ ಮುಕ್ಕಾಲು ಭಾಗ ಜನಕ್ಕೂ ಹಾಗೆ ಇರ್ತಾರೆ ಆಮೇಲೆ ಇನ್ನೊಂದು ಗೊತ್ತಾ ಮಖ ನಕ್ಷತ್ರದಲ್ಲಿ ಸ್ವಲ್ಪ ಮಟ್ಟಿಗೆಲ್ಲ ಜಾಸ್ತಿ ಮಟ್ಟಿಗೆ ಪದವಿ ಆಸೆ ಇರುತ್ತೆ ಪುಡಾರಿಗಳಿರ್ತಾರೆ ಆ ಎಮ್ ಎಲ್ ಎ ನನ್ನ ಮಗಂತ ತಳ್ಳಿಬಿಟ್ಟು ಒಂದೇ ಸಲ ಎಮ್ ಎಲ್ ಎಡ್ಬೇಕು ಬಿಟ್ಟರೆ ಇವನ್ನ ಯಾವ ಕಾಲಕ್ಕೆ ಕೌನ್ಸಿಲರ್ ಬೇಡವೇ ಬೇಡ ಪ್ರೆಸಿಡೆಂಟ್ ಪೋಸ್ಟೇ ಬೇಕು ಈ ಥರದ್ದು ಭಾಳ ಜನ ಓದಾಡ್ತಾರೆ ಆಮೇಲೆ ಏನು ಗೊತ್ತಾ ದೇವ್ರ ನಂಬಿಕೆ ಇಲ್ಲ ದೇವ್ರ ನಮಸ್ಕಾರ ಮಾಡಲ್ಲ ಒಂದು ದಿವಸ ಹಲೋ ಅನ್ನಲ್ಲ ಹಾಯ್ ಅನ್ನಲ್ಲ ಪಕ್ಕದಲ್ಲಿ ಹೆಂಡತಿ ಕೂತ್ಕೊಂಡ್ರು ನೀವು ಮಾಡ್ಕೊಳ್ಳೆ ನಾನು ಆಮೇಲೆ ಬಂದು ಕೂತ್ಕೊತೀನಿ ಅಂತಾನೆ ಹೀಗೆಲ್ಲ ಮಾಡ್ತಾರೆ ಹೆಣ್ಣು ಮಕ್ಕಳ ದಿನ ಗಂಡನ ಬಳಸ್ತಾರೆ 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 ಹಾಗಿಗಲ್ಲ ಯಾಕೆಂದರೆ ಮಖಾನಕ್ಷತ್ರದಲ್ಲಿರ್ತಕ್ಕಂಥ ಒಂದು ದೊಡ್ಡ ರೋಗ ಅಂದರೆ ಕೇತು ಯಾವತ್ತೂ ನೇರ ದೃಷ್ಟಿಯಲ್ಲಿ ನೋಡ್ತಾನೆ ಅಂತ ಈ ಮಖಾನಕ್ಷತ್ರ ಸಿಂಹರಾಶಿಗೆ ಮಿತ್ರನಾಗಿರ್ತಕ್ಕಂಥ ಒಂದು ಜ್ಞಾಪಕ ಇಟ್ಕೊಳ್ಳಿ ಚಂದ್ರನಿಗೆ ಮಿತ್ರನಾಗಿರ್ತಕ್ಕಂಥ ಒಂದು ರಾಹ ವಿಶೇಷವಾಗಿರ್ತಕ್ಕಂಥ ಒಂದು ಕೇತು ಸೂರ್ಯನಿಗೆ ಆ ಕ್ರಮಕ್ಕೆ ಸೂರ್ಯ ಈ ಕಡೆ ಹುಟ್ಟಿದ್ರೆ ಕೇತು ಆ ಕಡೆ ಇರ್ತಾನೆ ಅದಕ್ಕೆ ನೋಡಿ ಅಮೆರಿಕಾಲ ಕೇತು ಆದರೆ ಸೂರ್ಯ ಈ ಕಡೆ ಅದೇ ಈ ಕಡೆ ಭಾಗ ಚಂದ್ರ ಬರಲಿ ಆ ಕಡೆ ಇರ್ತಕ್ಕಂಥ ರಾಹು ಹಾಗೆ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಅದರ್ ಕೇತು ಇಪ್ಪತ್ನಾಲ್ಕು ಗಂಟೆ ಕೇತು ಖರ್ಚು ಕಾಯ್ತಾ ಇರ್ತಾನೆ ಇನ್ನೊಬ್ಬನ ಕತ್ರಿ ಹಾಕಿ ಕಾಯ್ತಿರ್ತಾನೆ ಕಲ್ಡ್ರು ಜಾಸ್ತಿ ಯಾರ್ಯಾರಿದ್ದಾರೆ ಮಕಾ ನಕ್ಷದವ್ರು ಬಸ್ ಪಿಕ್ ಪಾಕೆಟ್ ಚೈನ್ಸ್ ಸ್ನ್ಯಾಚರ್ಸು ಇವರೆಲ್ಲ ಇರ್ತಾರಲ್ಲ ಇದೇ ಮಖ ನಕ್ಷತ್ರದವರು ಆಫೀಸಲ್ಲಿ ಫೈಲ್ ಕದ್ಬಿಡೋದು ಇನ್ನು ನಿಮ್ಗೆ ಯಾಕೆ ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲೂ ಬಿಡೋದು ಪೇಪರ್ ಎಕ್ಸಾಮ್ ಪೇಪರೇ ಕಲ್ದುಬಿಡ್ತಾರೆ ಕೆಲವರೆಲ್ಲ ಆನ್ಸರ್ ಶೀಟೇ ಕದ್ಬಿಟ್ಟಿರ್ತಾರೆ ಹಾಗೆ ಪೂರ್ತಿ ಏನು ಅಂದರೆ ಯಾವ ಶೀಟ್ ಎಲ್ಲಿಡಬೇಕು ಏನು ಮಾಡ್ತಾರೆ ಗೊತ್ತಿಲ್ಲ ಅಂದರೆ ಈ ಮಖ ನಕ್ಷತ್ರದವರು ಬೆಸ್ಟ್ ಔಟ್ ಆಫ್ ವೇಸ್ಟ್ ಏನೇ ಹೊಸ ರುಚಿ ಇದೆ ಪರವಾಗಿಲ್ಲ ಅಂದರೆ ಹಾಗೆ ಉಪಯೋಗಿಸ್ತಾರೆ ಆರ್ಟಿಸ್ಟ್ ಆಗಿರ್ತಾರೆ ಮನೆಯಲ್ಲಿ ಕಲೆಗಾರರಾಗಿರ್ತಾರೆ ಅಂದ್ರೆ ಏನು ಪರ್ಕೆ ಇರುತ್ತೆ ಅಂತ ಇಟ್ಕೊಳ್ಳಿ ಆ ಪರ್ಕೆ ಕಡ್ಡಿನೆಲ್ಲ ಫಸ್ಟ್ ಲಾಸ್ ಒಂದು ವಾಸ್ ಮಾಡಿಟ್ಬಿಡ್ತಾರೆ ಹಳೆ ಪರ್ಕೆ ಯಾಕೆ ವೇಸ್ಟ್ ಮಾಡೋದು ಕತ್ತರಿಸ್ ಕ್ಲೀನ್ ಮಾಡಿ ಏ ವೇಸ್ಟ್ ಆಗಿಲ್ಲ ಎಲ್ಲಿದೆ ಪರ್ಕೆ ಕಾಣಿಸ್ತಾ ಇಲ್ಲ ನಿನ್ನೆದು ಹೊಸದಾಗ್ ಏ ಈ ಪರ್ಕೆ ಇವತ್ತು ಟೋಲ್ ಟೌಬಲ್ ಮೇಲೆ ಹಾಕೊಂಡು ಫಸ್ಟ್ ಕ್ಲಾಸ್ ಆಗಿ ವಾಸ ಇಟ್ಟಿದ್ವಾ ಸರಿ ಆಯ್ತು ಹೀಗೆ ಜೀವನ ನಡೀತಾ ಇರತ್ರಿ ಭಾಳ ಇದೆ ಇವ್ರ ಬಗ್ಗೆ ಆದ್ರೂ ಸದ್ಯಕ್ಕೆ ಸಾಕ ಬಾಬ್ಬರ್ ಮಾಡ್ಕೊಂಡ್ಬಿಡ್ತಾರೆ ಸ್ತೋಗ ನೋಡೋಣ ಬನ್ನಿ ಅತುಲೋ ಸಮಯ ಸರ್ವ ಲಕ್ಷಣ ಲಕ್ಷಣ ಇವತ್ತು ಮಖ ನಕ್ಷತ್ರ ಬಹಳ ಸಂತೋಷವಾಯ್ತು ತಮ್ಮೆಲ್ಲ ವೀಕ್ಷಕ ಬಾಂಧವರಲ್ಲಿ ಏನು ಅಂದ್ರೆ ಪ್ರತಿಯೊಂದು ಏನೇನು ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಹಾಕ್ಕೊಳ್ತಕ್ಕಂಥ ವಿಚಾರ ಅಲ್ಲ ಇದರಲ್ಲಿ ನೂರು ವಿಧವಾದ ಪಾಯಿಂಟ್ಸ್ ಹೇಳಿದ್ರೆ ನೂರು ಜನಕ್ಕೆ ಹಂಚ್ಕೊಂಡಿರ್ತಾನೆ ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಎಲ್ಲಿ ರೇರ್ ಅಂದರೆ ಒಂದು ಸಾವಿರ ಜನದಲ್ಲಿ ಹತ್ತು ಜನ ಅಂತ ಇಟ್ಕೊಳ್ಳಿ ಗ್ಯಾರಂಟಿ ಅಷ್ಟು ಪಾಯಿಂಟ್ಸು ಒಬ್ಬನಲ್ಲೇ ಇರುತ್ತೆ ಅಂಥವರು ಬಹಳ ವಿಶೇಷವಾಗಿ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಇರೋ ಸತ್ಯ ಕಹಿಯಂತೆ ಇದೆಲ್ಲ ಯಾವುದೇ ಕಾರಣಕ್ಕೂ ಊಹಾಪೂಹ ಕೇಳೋದಾಗಲಿ ಈ ಥರ ವಿಚಾರಗಳು ಇಲ್ಲವೇ ಇಲ್ಲ ಶಾಸ್ತ್ರದಲ್ಲಿ ವಿಶೇಷವಾಗಿ ಗ್ರಂಥದಲ್ಲಿ ಏನು ನಾಡಿಯಲ್ಲಿ ಬರೆದಿರುತ್ತೆ ಅದೇ ವಿಶೇಷ ರೂಪ ಇದನ್ನ ಬಾಯ್ಬಿಟ್ಟು ಯಾರೂ ಹೇಳಲ್ಲ ಯಾಕೆಂದರೆ ಆ ಒಂದು ಧೈರ್ಯ ಸಾಹಸ ಲಕ್ಷ್ಮಿ ಯಾವ ನನ್ನ ಮಗನಿಗೂ ಇರಲ್ಲ ಸುಮ್ಮನೆ ಹೊಗಳ್ತಾ ಇರ್ತಾರೆ ಬಿಸ್ಕೆಟ್ ಹಾಕ್ತಾರೆ ಯಾವ ಬಿಸ್ಕೆಟ್ ಹಾಕೋ ಅಭ್ಯಾಸ ನಮಗಿಲ್ಲ ಇರೋ ಫ್ಯಾಕ್ಟ್ ಏನಿದೆ ಇದೇ ರೀತಿ ಅದರಲ್ಲಿ ನೀವು ಪ್ರಯೋಗ ಈ ಥರ ಮಾಡಿರೋ ತಪ್ಪುಗಳು ಏನಾದರೂ ಒಂದು ಪಾಯಿಂಟ್ ಆದರೂ ಜ್ಞಾಪಕಕ್ಕೆ ಬಂದರೆ ಬಿಡೋದು ಕಲ್ತ್ಕೊಳ್ಳಿ ಒಳ್ಳೆ ಪಾಯಿಂಟ್ಸ್ ಆದರೆ ತಗೊಳ್ಳೋದು ಕಲ್ತ್ಕೊಳ್ಳಿ ಅನುಸರಿಸೋದು ಕಲ್ತ್ಕೊಳ್ಳಿ ಇದೇ ವಿಷ್ಣು ಸಹಸ್ರನಾಮದ ಪ್ರಯೋಗ ಬ್ರಹ್ಮಾಂಡ ಲೋಕದಲ್ಲಿ